ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾವಿದ್ದೀವಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಕೆ ಆರ್ ನಗರ ವಿಧಾನಸಭಾ ಕ್ಷೇತ್ರ. ಇದು ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದೊಳಗಡೆ ಸೇರುತ್ತೆ. ಇಲ್ಲಿನ ಅಂಪಾಪುರ ಅನ್ನೋ ಒಂದು ಗ್ರಾಮದಲ್ಲಿದ್ದೀವಿ. ಇಲ್ಲಿನ ಜನ ಏನ್ ಹೇಳ್ತಾರೆ, ಯಾರು ಮುಂದಿನ MP ಆಗ್ಬೇಕು ಅಂತಾರೆ, ಬನ್ನಿ ನೋಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸ್ವಾಮಿ. ಸರ್ ಯಾರಾಗಬೇಕು MP ಇಲ್ಲಿಗೆ? ನಿಖಿಲ್ ಗೌಡ ಆಗಬೇಕು ಸ್ವಾಮಿ. ಯಾಕೆ ಸರ್? ನಾವು JDS ಪಕ್ಷ, ನಾವು JDS ಪಕ್ಷಕ್ಕೆ ಓಟ್ ಹಾಕ್ಬೇಕು ಸ್ವಾಮಿ. ಸುಮಲತಾ ಅವ್ರ ಬಗ್ಗೆ ಏನ್ ಹೇಳ್ತೀರ? ಸುಮಲತನ್ನು ನಮ್ಮ ಪಕ್ಷದವ್ರೆ ಆಗ ಹಿಂದೆ ಆಗಿದ್ರು, ಈಗ ಬಿಟ್ಟೋಗೋರೆ. ಕಾಂಗ್ರೆಸ್ ಇಂದ ಅವರು ಟಿಕೆಟ್ ಸಿಕ್ಕಿಲ್ಲ, ಅದರಿಂದ ಅವ್ರಿಗೆ ಓಟ್ ಹಾಕಿಕ್ಕಿಲ್ಲ. ಹಿಂದೆ ಅಂಬರೀಶ್ ಅವರು, ಅಂಬರೀಶ್ ಅವ್ರಿಗೆ ಓಟ್ ಹಾಕಿದ್ದ ಸ್ವಾಮಿ. ಅವರು ಎರಡು ಬಾರಿ ಇಲ್ಲಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಗೆಲ್ಸಿದ್ದು. ಈಗ ಅವ್ರು ಹೋದ್ಮೇಲೆ ಇವ್ರಿಗೆ ಯಾವ ಪಕ್ಷದವರು ಮನ್ನಣೆ ಕೊಟ್ಟಿಲ್ಲ, ಅವ್ರಿಗೆ ಓಟ್ ಹಾಕಿಕ್ಕಿಲ್ಲ. ಈಗ ಪಕ್ಷೇತರವಾಗಿ ನಿಂತು ಮಂಡ್ಯ ಅಭಿವೃದ್ಧಿಗಾಗಿ ಶ್ರಮಿಸ್ತೀವಿ ಅಂತ ಇದ್ದಾರೆ. ಈಗ ಮಾಡ್ತಾರೆ ಅಭಿವೃದ್ಧಿ ಅಂತ ಏನ್ ಮಾಡಿದ್ರು ಸ್ವಾಮಿ? ಇದುವರೆಗೆ ಅಂಬರೀಶೇ ಆಗಿದ್ರು. ಮಂಡ್ಯ ಜಿಲ್ಲೆಯಲ್ಲಿ ನಾವು 3 ಸಾರಿ ಪ್ರಥಮವಾಗಿ ಗೆದ್ದೀವಿ, ಏನು ಮಾಡಿಲ್ಲ ಅಂಬಾಪುರಕ್ಕೆ. ಯಾಕೆ ಮಾಡ್ಬೇಕು ಅವ್ರಿಗೆ? ಇವ್ರಾದ್ರೆ ಗೆದ್ದು ಹೋದ್ರೆ ಅಪ್ಪ ಮುಖ್ಯಮಂತ್ರಿ ಆಗೋನೆ, ತಾತ ಅವರು ಪ್ರಧಾನ ಮಂತ್ರಿ ಆಗಿದ್ರು, ಏನಾರ ಮಾಡ್ತಾರೆ. ಇಲ್ಲಿ ಗಂಟ ಮಾಡಿರೋದು ಸಹಾಯ ಜನಗಳಿಗೆ ಸಾಕಾಗೈತೆ, ಅದ್ರ ದೇಶದಿಂದ ಅವ್ರಿಗೆ ಹಾಕ್ಬೇಕು. ನಮಸ್ಕಾರ ಅಣ್ಣ, ಹೇಳಿ ಸರ್. MP ಯಾರಾಗಬೇಕು ಮಂಡ್ಯಕ್ಕೆ? ಸರ್ ಇದು ಮತದಾನ ಗೌಪ್ಯವಾಗಿರೋದ್ರಿಂದ ಯಾರಿಗೆ ಹಾಕ್ಬೇಕು ಯಾರಿಗೆ ಹಾಕ್ಬೇಕು ನಾವು ನಿರ್ಧಾರ ಮಾಡಿಲ್ಲ. ನಿಮ್ಮ ಬೆಂಬಲ? ಬೆಂಬಲ ಈಗಲೇ ಹೇಳೋಕ್ಕಾಗಲ್ಲ, ನಾವು ಯಾರಿಗೂ ಹೇಳೋಕ್ಕಾಗಲ್ಲ. ಈಗ ನಾವು ಯಾರಿಗೆ ಹಾಕ್ಬೇಕು ಅಂದ್ಬಿಟ್ಟು ಇನ್ನೂ ಡಿಸೈಡ್ ಮಾಡಿಲ್ಲ. ನಾವು ಯಾವ ಪಕ್ಷಕ್ಕೆ ಹಾಕ್ತೀವಿ ಅಂದ್ಬಿಟ್ಟು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಮಂಡ್ಯದಲ್ಲಿ ಯಾರು ಗೆಲ್ಲಬೇಕು ಅಂತ ಬಯಸ್ತೀರಾ? ಅದು ಈಗಲೇ ಹೇಳಕ್ಕ ಅಸಾಧ್ಯ ಅದು. ಮನೆ ನೆಕ್ಸ್ಟ್. ಸರ್ ನಮಸ್ಕಾರ. ನಮಸ್ತೆ. ಮುಂದಿನ MP ಯಾರಾಗಬೇಕು ಮಂಡ್ಯಕ್ಕೆ? ಯಾರು ಹಾಕ್ತಾರೋ ಬಿಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ. ಅಂದರೆ ಇಲ್ಲಿವರೆಗೂ ನಮ್ಮ ಊರಿಗೆ ಏನೂ ಸೌಲಭ್ಯಗಳು ಸಿಗಲಿಲ್ಲ. ನಮ್ಮ ಈ ಹಂಪಾಪುರ ಇದಕ್ಕೆ ಕೆ ಆರ್ ನಗರ ತಾಲೂಕಲ್ಲಿ ಏನು ಮುಕ್ಕಾಲು ಅರ್ಧ ಭಾಗ ಸಿಕ್ಕಿದ್ರೆ ಅರ್ಧ ಭಾಗ ಇಲ್ಲ. ಹೀಗೆ ಬಡವರು ಬಗ್ಗರು ಅನ್ನೋದು ಲೆಕ್ಕಾಚಾರಕ್ಕೆ ಇಟ್ಕೊಳ್ಳೋದಿಲ್ಲ. ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ನೋಡ್ಕೊಳ್ತಾರೆ. ಆ ಉದ್ದೇಶಕ್ಕೆ ಈಗ ನಡೀತಾ ಇರೋದು ಬೆಂಬಲ ಏನಪ್ಪ JDS ಹಾಕ್ತೀವಿ ಅಷ್ಟೇ. ಸುಮಲತಾ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನಾವು ಅದ್ರ ಬಗ್ಗೆ ನಾವು ತಲೆ ಇದು ಮಾಡ್ಕೊಂಡಿಲ್ಲ ಸರ್. ಈಗ ಸುಮಲತಾ ಅವ್ರ ಪರವಾಗಿ ಸ್ಯಾಂಡಲ್ವುಡ್ ಸ್ಟಾರ್ಗಳೆಲ್ಲ ಪ್ರಚಾರ ನಡೆಸಿದ್ದಾರೆ, ಒಯ್ತಾರೆ, ಕೇಳ್ತಾರೆ, ಮತ ಕೇಳ್ತಾರೆ. ಇಲ್ಲ ಅಂತ ಹೇಳಲಿಕ್ಕೆ ಆಗುತ್ತಾ? ಯಾರಿಗೂ ಇಲ್ಲ ಅಂತ ಹೇಳಕ್ ಆಗಲ್ಲ. ನಾವು ಅಂದ್ರೆ ಅವತ್ತೊಂದು ದಿವಸ ನಮಗೆ ಏನ್ ಮನಸ್ಸಲ್ಲಿ ಬರ್ತದೋ ಅವತ್ತು ಮಾಡಿ. ಸರ್ ನಮಸ್ಕಾರ. ನಮಸ್ಕಾರ. ಯಾರಾಗಬೇಕು ಮಂಡ್ಯಕ್ಕೆ MP? ಸುಮಲತಾ ಆಗಬೇಕು ಅಂತ ನಮ್ಮ ಆಸೆ ಸರ್. ಯಾಕೆ? ಯಾಕೆ ಅಂತ ಹೇಳಿದ್ರೆ ಅಂಬರೀಷ್ ಅವ್ರ ಮೇಲೆ ನಮ್ಮ ಅಭಿಮಾನ ಇದೆ. ಆಮೇಲೆ ಅಂಬರೀಷ್ ಅವರು ಬೇರೆ ರಾಜಕಾರಣಿ ಥರ ಕಪಟ ರಾಜಕಾರಣಿ ಅಲ್ಲ. ಅವರು ಅವರು ಡೇರ್ ಆ್ಯಂಡ್ ಡ್ಯಾಶು, ಬಟ್ ಆದರೆ ಅವರು ನಿಯತ್ತಾಗಿ ರಾಜಕಾರಣ ಮಾಡಿದವರು. ಬೇರೆಯವ್ರ ಥರ ಬಕೆಟ್ ಇಟ್ಕೊಂಡು ಇದು ಮಾಡಿದವ್ರಲ್ಲ. ಅದರಿಂದ ಸುಮಲತಾ ಅವ್ರು ಆಗಬೇಕು ಅನ್ನೋದು ನಮ್ಮ ಒಮ್ಮತದ ಅಭಿಪ್ರಾಯ. ಆಲ್ಮೋಸ್ಟ್ ಈ ಸರಿ ನಮ್ಮ ಜ್ಯೋತಿಷ್ಯದ ಪ್ರಕಾರ ಸುಮಲತಾನೇ ಗೆಲ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಈ ಸರಿ ಗ್ರಹಗತಿಗಳು ಚೆನ್ನಾಗಿಲ್ಲದೆ ಇರೋದ್ರಿಂದ ಅವ್ರು ರಾಜಕೀಯದಲ್ಲಿ ಬೆಳೆಯಲ್ಲ, ಫಿಲಮಲ್ಲಿ ಬೇಕಾದ್ರೆ ಬೆಳೀತಾರೆ ಸರ್. ಯಾವ ಜ್ಯೋತಿಷ್ಯ? ನಾನೇ ಹೇಳ್ತೀನಿ ಸರ್, ನಕ್ಷತ್ರ ಅವ್ರದ್ದು. ಅದರಿಂದ ಈ ಸರಿ ಚಾನ್ಸ್ ಇಲ್ಲ. 5ನೇ ಕಡೆ ಸುಮಲತಾ ಅವ್ರಿಗೆ ಗುರುಬಲ ಇದೆ. ಬುಧನ ಚೆನ್ನಾಗಿ. ಅನುರಾಧ ನಕ್ಷತ್ರ ಅಂದ್ರೆ ಅನುರಾಧ ನಕ್ಷತ್ರ ಯಾರ್ದು, ಅವ್ರದ್ದು ಏನೇನು ಗ್ರಹ? ಅನುರಾಧ ನಕ್ಷತ್ರನೇ. ಆದ್ರೆ ಬುಧ 5ನೇ ಕಡೆ ಸುಮಲತಾ ಅವ್ರಿಗೆ ಚೆನ್ನಾಗಿದೆ. ಇವ್ರಿಗೆ ರಾಜಕೀಯದಲ್ಲಿ ಏಳ್ಗೆ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಅವ್ರು ಇನ್ನು ಸಿನಿಮಾದಲ್ಲಿ ಬೇಕಾದ್ರೆ ಗೆಲ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರಿಂದ ಮಾಜಿ ಅವರ ತಾತ ಮಾಜಿ ಪ್ರಧಾನಿ ಆಗಿದ್ದರು, ಮುಖ್ಯಮಂತ್ರಿ ಆಗಿದ್ದರು. ಇವ್ರಿಗೆ ಯೋಗ ಇದ್ರೆ ಇವ್ರು ಬರ್ತಾರೆ. ಇವ್ರಿಗೆ ರಾಜಕೀಯದಲ್ಲಿ ಯೋಗ ಇಲ್ಲ ಸರ್. ಇದು ಇವತ್ತಲ್ಲ ನಾಳೆ ಬಂದು ಕೇಳಿಬೇಕಾರೆ ನಾನು ಡೀಟೇಲ್ಸ್ ಹೇಳ್ತೀನಿ. ಕನ್ಫರ್ಮ್ ಸುಮಲತಾ ಗೆಲ್ತಾರೆ ಸರ್. ಅಲ್ಲ, ನಿಮ್ಮ ಜ್ಯೋತಿಷ್ಯ ನಿಜ ಆಗತ್ತಾ? ಖಂಡಿತ ಆಗುತ್ತೆ. ಬನ್ನಿ ಬೇಕಾದ್ರೆ ಹುಡುಕ ಬನ್ನಿ, ಇಲ್ಲೇ ಇರ್ತೀನಿ ನಾನು. ಎಸ್, ಥ್ಯಾಂಕ್ ಯು. ನಮಸ್ಕಾರ ಅಣ್ಣ, ಬನ್ನಿ ಮಾತಾಡಿ. ಹಂಗೆ ಯಾರಾಗಬೇಕು MP ಅಂತ ಅಷ್ಟ? ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಯಾರಾಗಬೇಕು MP? ಸುಮಲತಾ ಸರ್. ಯಾಕೆ? ನಮ್ಮ ಸುಮಲತಾನೆ ಆವತ್ತು ಆ ಕಾಲದಿಂದ ಈ ಕಾಲದವರೆಗೂ ನಮ್ಮ ತಂದೆ ತಾತನ ಕಾಲದಿಂದ ಕಾಂಗ್ರೆಸ್ ಸರ್. ಸರಿ, ಸುಮಲತಾ ಅಮ್ಮನಿಗೆ ಸರಿ ಕೆಲಸ ಅಲ್ಲ. ಈಗ ಸುಮಲತಾ ಅವರು ಪಕ್ಷೇತರವಾಗಿ ನಿಂತಾರಲ್ಲ, ಗೆಲ್ಲಿ ಸರ್. ಈಗ ಕಾಂಗ್ರೆಸ್ JDS ಮೈತ್ರಿ ಮಾಡ್ಕೊಂಡಿದ್ದಾರೆ. ಅವು ಸುಮಲತಾ ಆಗಿಸಿ ಸರ್. ನಿಖಿಲ್ ಕುಮಾರಸ್ವಾಮಿಗೇನು ಆಯ್ತ ಗೊತ್ತಿಲ್ಲ. ಈಗ ಹಾಗಾದ್ರೆ ಇಲ್ಲಿ KR ನಗರದಲ್ಲಿ ಮೈತ್ರಿ ನಡೀತಾ ಇಲ್ವಾ ಕಾರ್ಯಕರ್ತರ ಮಟ್ಟದಲ್ಲಿ? ಏನ್ ನಡೀತಾ ಇಲ್ಲ ಸರ್. ಸುಮಲತಾ ಮೇಡಮ್ ಹೇಳ್ಬೇಕು ಸರ್. ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಬಗ್ಗೆ ನಮ್ಗೆ ಅವ್ರದ್ದು ಗ್ಯಾರಂಟಿ ಇಲ್ಲ ಸರ್. ನಮ್ಗೆ ಸುಮಲತಾ ಗ್ಯಾರಂಟಿ. ಓಕೆ ಸರ್, ನಮಸ್ಕಾರ. ಮಾತಾಡಿ, ನೀವ್ ಹೇಳಿ, ನೀವ್ ಮಾತಾಡಿ. ಯಾರಾಗ್ಬೇಕು MP ಅಂತ ಅಷ್ಟೇ ಸರ್. ಯಾರಾದ್ರೇನು ಬಡವ್ರ ಕಡೆಗೆ ಏನು ಸೌಲಭ್ಯ ಇಲ್ಲ. ಯಾರಿಗೂ ಸುಮಲತಾ ಗೆದ್ರೇನು, ನಿಖಿಲ ಇವ್ರಿಗೆ ಹುಡುಗಿದ್ರೇನು ಪ್ರಯೋಜನ? ಬಡವ ಬಡವ ಇದ್ದಂಗೆ ಅವನೇ. ಯಾವನು ಶ್ರೀಮಂತ ಆಯ್ತಲ್ಲ ಬಡವ.
ಅಟ್ಲೀಸ್ಟ್ ಅವನಿಗೆ ಏನ್ ಸೌಲಭ್ಯ ಬೇಕು ಅದು ತಲುಪ್ತಲ್ಲ. ಏನೇನ್ ಸೌಲಭ್ಯ ಕೊಡ್ಬೇಕಾಗಿತ್ತು, ಏನೇನ್ ಕೊಟ್ಟಿದಾರೆ, ಏನು ಕೊಟ್ಟಿರ್ವಲ್ಲ, ಏನ್ ಕೊಟ್ಟಿದಾರು ಬಡವ್ರಿಗೆ ಅನ್ನೋದು, ಏನ್ ಮಾಡಿದಾರು, ಯಾರ್ದೋ ದುಡ್ಡು ಬರ್ತದೆ ಯಾರು ಖರ್ಚು ಮಾಡ್ತಾ ಇಸ್ಕೊಂಡು ಬೇರೆ ಯಾರು ಕೊಡಲ್ಲ. ಅದಕ್ಕೆ ಯಾಕೆ ನಾವು ಯಾರು ಸುಮ್ಮನೆ ಒಂದು ಓಟ್ ಹಾಕ್ಬೇಕು, ಧರ್ಮದಿಂದ ಭಗವಂತ ಮೇಲೆ ಹಂಗೆ ಹಾಕ್ತೀವಿ ಅಷ್ಟು. ಅದೇ ಯಾರಿಗೆ ಬೆಂಬಲ, ಬೆಂಬಲ ಆಮೇಲೆ ನೋಡಕ್ಕಾಯ್ತು ಸರ್, ನಮ್ಮ ಮನಸ್ಸಲ್ಲಿ ಯಾವಾಗ ಅವತ್ತು ಓಟು ದಿನ ಬೀಳ್ತದ ಅವಾಗ ನೋಡಕ್ಕಾಯ್ತದೆ ಬೆಂಬಲ. ಈಗ ಸುಮಲತಾ ಮತ್ತೆ ನಿಖಿಲ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನಿಖಿಲ್ ಅವ್ರ ಬಗ್ಗೆ ಅಷ್ಟೇ, ಸುಮಲತಾ ಬಗ್ಗೆ ಸರ್, ಯಾರು ಗೆದ್ರು ಅವ್ರು ಬೆಂಗಳೂರು ಇರ್ತಾರೆ ನಮ್ಮ ಹತ್ರ ಬರ್ತಾರೆ ಇಲ್ಲಿ, ಅವ್ರದ್ದು ಏನೋ ಅವ್ರದ್ದು ಗೆದ್ದಾದ್ಮೇಲೆ ಗೆದ್ದೇ ಬಾಲ ಹಿಡಿಯಕ್ ಹಾಕಿಲ್ಲ ನಮ್ಮ ಕೈಲಿ. ಏನೋ ಇಲ್ಲಿರೋರು ನಮ್ಮ ಗ್ರಾಮದಲ್ಲಿ ಏನೇನು ನಿಮ್ಮ ಕೂತ್ಕೊಂಡು ಮಾತಾಡ್ತಾರೆ ಅದ್ರ ಮುಖಾಂತರ ನಾವು ಹೇಳ್ತೀವಿ ಅವ್ರಿಗೆ ಅಷ್ಟೇ. ಸರಿ ಬನ್ನಿ, ಈ ಕಡೆನೂ ಕೂಡ ಇದ್ದಾರೆ, ಏನ್ ಹೇಳ್ತಾರೆ ಇವ್ರ ಅಭಿಪ್ರಾಯ ಏನು, ಯಾರು ಎಂ ಪಿ ಆಗ್ಬೇಕು ಅಂತಾರೆ ಮಂಡ್ಯಕ್ಕೆ? ಸರ್ ನಮಸ್ಕಾರ, ಮಂಡ್ಯಕ್ಕೆ ಎಂ ಪಿ ಯಾರು ಆಗ್ಬೇಕು? ಸುಮಲತಾ ಆಗ್ಬೇಕು. ಯಾಕೆ? ಏನೋ ಒಂದು ಒಳ್ಳೆ ಕಾರ್ಯ ಆಗ್ಬರ್ಲಿ, ಎಲ್ಲರೂ ಮಾಡ್ತಾರೆ, ಒಳ್ಳೇದಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ಬರಲಿ, ಅವರು ಒಳ್ಳೆಯವ್ರು, ಒಳ್ಳೆಯವ್ರೇ ಅಂದರೆ ಅವ್ರು ಸ್ವಲ್ಪ ವಯಸ್ಸು ಚಿಕ್ಕದು, ಇವ್ರ ವಯಸ್ಸು ಚೆನ್ನಾಗಿ ವಯಸ್ಸಾಗಿದೆ, ಅದಕ್ಕೆ ಮಾಡಲಿ. ಆದರೆ ಇಬ್ಬರಿಗೂ ಕೂಡ ಅನುಭವ ಇಲ್ಲ ಅಂತ ಹೇಳ್ತಾರೆ. ಅನುಭವ ಇಲ್ಲ ಅಂತಾರೆ ಸರ್, ಏನು ಬರಲ್ಲ, ಕೂಡ ಅವರು ಮುಖ್ಯಮಂತ್ರಿ ಆಗೋರೆ, ಒಂದು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರದ್ದು, ಒಂದು ಅದಕ್ಕೂ ಅವ್ರಿಗೊಂದು ಅಧಿಕಾರ ಮಾಡಲಿ ಅವರು. ಈಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು, ಮಗ ನಿಖಿಲ್ ಕುಮಾರಸ್ವಾಮಿಗೆ ಬೆಂಬಲ, ಮಗ ಮಾತ್ರ ಬೆಂಬಲ ಮಾಡಿದ್ರೆ ಒಳ್ಳೇದಲ್ಲ, ಅವರು ಬೆಂಬಲ ಕೊಡಬೇಕು ಕುಮಾರಸ್ವಾಮಿ ಮಗನಿಗೆ. ಒಳ್ಳೆದ್ರೆ ನಿಮ್ಮ ಬೆಂಬಲ ಯಾರಿಗೆ? ನಮಗೆ ಕುಮಾರ್ ಇದು ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಕುಮಾರಸ್ವಾಮಿಗೆ ನಮಸ್ಕಾರ. ಇವ್ರದ್ದೊಂದು ವಿಶೇಷ ಅಂದ್ರೆ, ಅಂಗವಿಕಲರಾದ್ರೂ ಕೂಡ ಸ್ವಂತ ದುಡಿಮೆಯಿಂದ ಬದುಕಬೇಕು ಅಂತೇಳಿ ಆಟೋ ಓಡಿಸಿ ಯಾರ ಸಹಾಯ ಇಲ್ದಲೆ ಸ್ವಸಹಾಯದಿಂದ ತಮ್ಮ ಜೀವನ ಸಾಗಿಸ್ತಿದ್ದಾರೆ. ಏನ್ ಹೇಳ್ತಾರೆ ಇವರು, ಇಲ್ಲಿನ ಎಂ ಪಿ ಆರ್ ಆಗ್ಬೇಕು ಅಂತಾರೆ. ಸರ್ ನಮಸ್ಕಾರ. ಇಲ್ಲಿನ ಎಂ ಪಿ ನಮ್ಗೆ ಈ ಸಲ ಸುಮಲತಾನೆ ಆಗ್ಬೇಕು. ನಾವು ಕೇಳಕ್ಕಿನ ಮೊದಲೇ ಹೇಳ್ಬಿಟ್ರಿ, ನಾನು ನಿಮ್ಮ ಹೆಸರು ಕೇಳೋಣ ಅಂತ ಇದ್ದೆ. ನನ್ನ ಹೆಸರು ಜಯರಾಮ್ ಅಂತ. ಯಾಕೆ ಸುಮಲತಾ ಅವರೇ ಆಗ್ಬೇಕು? ಸುಮಲತಾ ಅವರೇ ಆಗ್ಬೇಕು ಅಂತಂದ್ರೆ ನಮ್ಗೆ ಅಂಬರೀಶ್ ಅಂದ್ರೆ ಬಹಳ ಅಭಿಮಾನ, ಅಂಬರೀಶ್ ಅಭಿಮಾನ ಇರೋದ್ರಿಂದ ಅಂಬರೀಶ್ಗೋಸ್ಕರ ಸುಮಲತಾನ ನಾವು ವಿನ್ ಮಾಡಬೇಕು. ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಕುಮಾರಸ್ವಾಮಿ ಅವ್ರಿಗೂ ನಮ್ಗೆ ಏನು ಕಾಂಟ್ಯಾಕ್ಟ್ ಇಲ್ಲ, ಅವಾಗಿಂದ ನಾವು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷದಿಂದ ನಾವು ಈ ಸಲ ಸುಮಲತನ ಬೆಂಬಲ ಕೊಡ್ತಾ ಇದೀವಿ. ಅವ್ರು ಕಾಂಗ್ರೆಸ್ಕರ ಹೋಗ್ಲಿ ಎಲ್ಲಿಗಾದ್ರು, ಈಗ ಅವ್ರ ಪಕ್ಷೇತರವಾಗಿ ನಿಂತಿದ್ದಾರೆ. ಕಾಂಗ್ರೆಸ್ ಮೈತ್ರಿ JDS ಜೊತೆ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಿಸಿದ್ದಾರೆ. ನೋಡಿ ಸರ್, ಅವರು ಮೈತ್ರಿ ಪಕ್ಷದಲ್ಲಿ ಅವರು JDS ಕರ ಸೇರ್ಕೊಳ್ಳಿ, ಕಾಂಗ್ರೆಸ್ ಕರ ಸೇರ್ಕೊಳ್ಳಿ, ನಾವು ಮಾಡೋದು ಸುಮಲತನಿಗೆ. ಓಕೆ, ಎಸ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ಮುಂದಿನ ಎಂ ಪಿ ಆರ್ ಆಗ್ಬೇಕು ಮಂಡ್ಯಕ್ಕೆ? ಸರ್ ನಮ್ಮ ಸುಮಲತನೇ. ಯಾಕೆ? ಅವರೇ ಸರ್ ಈಗ ಬೇಕಾಗಿದ್ರೆ ನಮ್ಗೆ ಈಗ ಅವರೇ. ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಅಂತ ಹೇಳ್ತಾ ನಾನು ಬರ್ಬೇಕಂದ್ರೆ ಸುಮಲತಾ ಅವರೇ. ಎಸ್, ಈಗ ಮುಖ್ಯಮಂತ್ರಿಗಳು ನಿಖಿಲ್ ಕುಮಾರಸ್ವಾಮಿ ಅವರು ಪರವಾಗಿದ್ದಾರೆ, ಅಷ್ಟೇ ಅಲ್ಲದೆ 8 ಜನ MLAಗಳು, 3 ಜನ ಸಚಿವರೆಲ್ಲ ಇದ್ದಾರೆ, ಅವ್ರ ಎದುರು ಸುಮಲತಾ ಅವರು ಗೆಲುವು ಸಾಧನೆಯನ್ನ. ಅದೇ ಸರ್, ನಾವು ಫಿಲಮ್ ಗಿಲಮ್ ಜಾಸ್ತಿ ಹೋಗಲ್ಲ, ಪಕ್ಷಕ್ಕೂ ಹೋಗಲ್ಲ, ವ್ಯಕ್ತಿಗಳು ನೋಡ್ಕೊ ಹೋಗ್ತೀವಿ, ಯಾರು ಒಳ್ಳೆಯವರು ಇದು ಮಾಡ್ಕೊಂಡು ನಾವು ಹೋಗಿ ಇದು ಮಾಡೋದು. ಓಕೆ, ಎಸ್ ಸರ್. ಹಾಗೆ ಇದು ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿನೇ. ಯಾಕೆ? ಅವರು ಒಳ್ಳೆಯವರೇ, ಅವರು ಎಲ್ಲರೂ ಒಳ್ಳೆಯವರೇ, ನಮ್ಗೆ ಬೇಕಾದ್ರೆ ಆರಿಸ್ಕೊಳ್ಳೋದು, ಇನ್ನೇನು ಮಾಡ್ಬೇಕು? ಎಲ್ಲರೂ ಒಳ್ಳೆಯವರೇ, ನಾವು ಬೇಕಾದ್ರೆ ಆರಿಸ್ಕೊಳೋದು ಅಂತ. ಓಟ್ ಐತಾಣ? ಓಟ್ ಐತಾ? ಓಟ್ ಇಲ್ಲ ಇವಳಿಗೊಂದು. ಬನ್ನಿ, ಹಾಗೆ ಈ ಕಡೆ ಒಂದು 2 ಜನ ಇದ್ದಾರೆ. ಸರ್ ನಮಸ್ಕಾರ. ಫೋನಲ್ಲಿ ಬ್ಯುಸಿ ಆಗಿದ್ದಾರೆ. ಮಂಡ್ಯಕ್ಕೆ ಯಾರು ಎಂ ಪಿ ಆಗ್ಬೇಕು? ಯಾರು ಎಂ ಪಿ ಆಗ್ಬೇಕು ಅಂದ್ರೆ ಈಗೆಲ್ಲ ಏನ್ ಅಭಿಪ್ರಾಯ ಕೊಟ್ಟರು ಅದೇ ತರ ನಡಿಬೇಕಲ್ವಾ? ಈಗ ಒಬ್ಬೊಬ್ರು ಒಬ್ಬರ ಅಭಿಪ್ರಾಯ ಅಂದ್ರೆ ಆಗಲ್ಲ. ಯಾರಿಗೆ ಬೆಂಬಲ? ಯಾರು ಸುಮಲತಂಗೆ ಮಾಡಬಿಡಿ, ಹೊಸ ನಿಂತರಿಗೆ ಅವ್ರವೇ ಕಾಂಗ್ರೆಸ್ ಇಂದ ಪಾಪ ಅವ್ರು ಕೆಲಸ ಮಾಡಿದ್ದಾರೆ ಯಜಮಾನರು. ಯಾಕೆ ಅವ್ರಿಗೆ ಬೆಂಬಲ ಕೊಡಬಿಡಿ? ಅದೇ ಯಾಕೆ ಅಂತ. ಯಾಕೆ ಅಂದ್ರೆ ಈಗ ಹೊಸದಾಗಿ ನಿಂತಿದ್ದಾರೆ, ಅವ್ರವೇ ಅವ್ರ ಒಂದು ಅಭಿಪ್ರಾಯ ಅವ್ರಿಗೂ ಬರ್ಲಿ ಏನಂತೇಳಿ, ಅವ್ರಿಗೂ ಒಂದು ಮುಂದಿನ ಫ್ಯೂಚರ್ಗೆ ಅವ್ರಿಗೂ ಒಂದು ಸ್ವಲ್ಪ ಗೊತ್ತಾಗ್ತದಲ್ವಾ? ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ಅಂದ್ರೆ ಅವರು ಎಲ್ಲರೂ ಇದ್ದಾರೆ ರಾಜಕೀಯದ, ಎಲ್ಲಾದ್ರೂ ಇದ್ದಾರೆ, ಅಪ್ಪ ಮಕ್ಕಳು ಎಲ್ಲರೂ ಇದ್ದಾರೆ. ಅವರು ಇರ್ಲಿ, ಅವ್ರಿಗೂ ಒಂದು ಹೊಸದಾಗಿ ಅವ್ರಿಗೂ ಒಂದು ಅಭಿಪ್ರಾಯ ಅವ್ರಿಗೂ ಬೆಳೆಸವ, ಎಲ್ಲರೂ ಅವರೇ ಬೆಳಿಬೇಕು ಅಂತೇನಿಲ್ವಲ್ಲ. ಮತ್ತೆ ಅಲ್ಲ ಸರ್, ಎಲ್ಲರೂ ಬೆಳಿಲಿ ಬಿಡಿ ಸರ್, ಯಾರ ಮನೆ ಆಸೆನಿಲ್ಲಲ್ಲ, ಬೆಳಿಲಿ ಬಿಡಿ ಮತ್ತೆ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಸರ್. ಯಾರಾಗ್ಬೇಕು ಎಂ ಪಿ? ನಮಗೆ ಸುಮಕ್ಕ ಆದ್ರೆ ಒಳ್ಳೇದು ಅನಿಸುತ್ತೆ. ಯಾಕೆ? ಯಾಕೆಂದ್ರೆ ಎಲ್ಲ ಅವ್ರದೇ ಆದ್ರೆ ಏನ್ರಿ ಪ್ರಯೋಜನ ಆದದು ನಮ್ಮ ಇದ್ರಲ್ಲಿ? ಅವರು ಒಬ್ರು ಅಂಬರೀಷ್ ಅಣ್ಣನ ಮಗ ನೋಡ್ಕೊಂಡು ಪಾಪ ಎಲ್ಲ ದಾವೇಗೌಡ ಕುಟುಂಬ ಆದ್ರೆ ಏನ್ ಮಾಡಕ್ಕಾಗದು? ಏನ್ ಮಾಡಕ್ಕಾಗದು ನೀವು ಹೇಳಿ. ನಮ್ಗೆ ಸುಮಕ್ಕ ಆದ್ರೆ ಒಳ್ಳೇದು ಅನಿಸುತ್ತೆ, ನಮ್ಮ ಭಾವನೆ. ಇವಾಗ ನಿಖಿಲ್ ಕುಮಾರಸ್ವಾಮಿ ಅವರು ಅವರು ಏನಿಲ್ಲ, ಆದ್ರೂ ಹಿರಿಯರು ಅಂತ ರಾಜಕೀಯ ಬಂದ್ಮೇಲೆ ಅವ್ರಿಗೆ ನಮಗೆ ಸುಮಕ್ಕಂಗೆ ನಾವು ವೋಟ್ ಮಾಡೋದು, ಅದರಿಂದ ನಾವು ಹೇಳ್ತಾರೆ ಸುಮಕ್ಕನೇ ಹಾಕ್ಬೇಕು. ಈಗ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ 8 ಜನ MLAಗಳಿದ್ದಾರೆ, ಸಚಿವರಿದ್ದಾರೆ, ಅವ್ರ ಎದುರು ಸುಮಲತಾ ಅವರಿಗೆ ಗೆಲುವು ಸಾಧ್ಯನಾ? ನಿಜ, ನಾವು ಗನ್ನಹಳ್ಳಿಯವರು,
ನಾವು ಹನ್ನೆರಡರು ಯಾರು ಗೆದ್ರು ಏನೂ ಪ್ರಯೋಜನ ಇಲ್ಲ. ಬಂದು ಯಾರು ತಿರುಗೂ ನೋಡೋಕ್ಕಿಲ್ಲ, ಮುಟ್ಟಕ್ಕೂ ಇಲ್ಲ, ಏನೂ ಮಾಡೋಕ್ಕಿಲ್ಲ. ಊರು ನೋಡಿದ್ರೆ ಹೆಂಗೆ ನೋಡಿದ್ರೆ ಹಂಗೆ ಇದೆ, ಯಾರೂ ತಿರುಗಿ ನೋಡ್ತಾಯಿಲ್ಲ, ಯಾರೂ ಮಾಡ್ತಾಯಿಲ್ಲ. ನಾವು ಹಿಂದುಳಿದವರು ಇದ್ರು ಯಾರು ನೋಡ್ಬರ್ತಲ್ಲ. ಏನೋ ಒಂದು ಓಟ್ ಮಾಡಬೇಕು, ಧರ್ಮವಾಗಿ ಒಂದು ಓಟ್ ಮಾಡ್ಬೇಕು ಅಷ್ಟೇ. ಅದರಿಂದ ಮೇಡಮ್ ನಮಸ್ಕಾರ ಅಣ್ಣ, ಹೇಳಿ ಯಾರು ಎಂ ಪಿ ಆಗಬೇಕು? ಎಂ ಪಿ ಅವರು ನಮಗೆ ದೇವೇಗೌಡರು ಆಗಬೇಕು. ದೇವೇಗೌಡರು ತುಮಕೂರಲ್ಲಿ ನಿಂತಿದ್ದಾರೆ, ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸುಮಲತಾ ಅವರು. ನಮಗೆ ನಿಖಿಲ್ ಕುಮಾರಸ್ವಾಮಿ ಅವರು ಯಾಕೆ ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರು ಅಂತಂದರೆ ಇವತ್ತು 6-7 ಜನ ಶಾಸಕರವರೇ. ಇವತ್ತು ಸುಮಲತಾ ಅವ್ರಿಗೆ ಓಟ್ ಹಾಕ್ತೀವಿ, ನಾಳೆ ನಮಗೆ ಏನಾರು ಒಂದು ಕಷ್ಟ ಆಯ್ತದೆ. ನಾವು ಅಂತೇಳವ್ರು ಯಾರವ್ರೆ? ಯಾರೂ ಇಲ್ಲ. ಇಲ್ಲೇ ರಾಜ್ಯ ಸರ್ಕಾರ ಐತೆ, ದೇವೇಗೌಡರವ್ರೆ, ಕುಮಾರಸ್ವಾಮಿ ಅವರವ್ರೆ, ಆಮೇಲೆ ವಿರೋಧ ಪಕ್ಷ ನಾಯಕರು ಸಿದ್ದರಾಮಯ್ಯನವರವ್ರೆ. ನಮ್ಮ ಕಷ್ಟ ಅಂತಂದರೆ ಯಾರ ತಕ್ಕಾರ ಹೋಗ್ಬೋದು? ಇವತ್ತು ಸುಮಲತಾ ಅವ್ರನ್ನ ಓಟ್ ಹಾಕ್ಬಿಟ್ಟು ನಾಳೆ ನಮ್ಮ ಕಷ್ಟ ಅಂತಂದಾಗ ನಾವು ಯಾರನ್ನ ಕೇಳೋದ? ಒಂದು ಓಟ್ ಹಾಕ್ಬೇಕಷ್ಟೇ. ಇವತ್ತು ಅವ್ರಿಗೆ ಅನುಕಂಪ, ನಾಳೆ ನಮಗೆ ಕಷ್ಟ ಬಂದಾಗ ಕೇಳೋರು ಯಾರವ್ರೆ? ಯಾರು ಇಲ್ಲ. ಅದ್ರ ಸಲುವಾಗಿ ನಾವು ಈ ಸಲ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಓಟ್ ಮಾಡಬೇಕು. ಎಸ್ ವೀಕ್ಷಕರೇ, ಇದಿಷ್ಟು ಕೆ ಆರ್ ನಗರದ ಹಂಪಾಪುರ ಗ್ರಾಮದ ಸದಸ್ಯರ ಒಂದು ಜನಾಭಿಪ್ರಾಯ ಆಗಿತ್ತು. ಇಲ್ಲಿ ಇವ್ರು ಯಾರು ಮಾತಾಡ್ತಾರಂತೆ ಅವ್ರು ಮಾತಾಡಲಂತಾರೆ. ಎಸ್, ಇದಿಷ್ಟು ಹಂಪಾಪುರ ಗ್ರಾಮಸ್ಥರ ಒಂದು ಅಭಿಪ್ರಾಯವಾಗಿತ್ತು. ಇದೇ ರೀತಿ ಮತ್ತಷ್ಟು ಜನರ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಅಲ್ಲಿವರೆಗೂ ನೋಡ್ತಾರೆ, ಇದು ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.